ದಕ್ಷಿಣ ಕನ್ನಡ ಜಿಲ್ಲಾ ಮೂಡುಬಿದಿರೆ ತಾಲೂಕಿನ ಮೂಡುಶೆಡ್ಡೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಸೈಕಲ್ ವಿತರಣಾ ಕಾರ್ಯಕ್ರಮ ಇಂದು ನಡೆಯಿತು. ಶಾಸಕ ಉಮಾನತ ಕೋಟ್ಯನ್ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಹಸ್ತಾಂತರ ಮಾಡಿದರು. ಬಳಿಕ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು. ಸರ್ಕಾರ ಈ ಯೋಜನೆಯನ್ನು ಹಮ್ಮಿಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳ ಯೋಜನೆ ನಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹರಿಪ್ರಸಾದ್ ಶೆಟ್ಟಿ, ರಮಾನಾಥ್ ಅತ್ತರ್, ಹರಿಶಿವರಾಜ್, ಕವಿತಾ ದಿನೇಶ್ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರಾದ ಸವಿತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸೈಕಲ್ ಅನ್ನು ಕೊಡುವಂತ ಒಳ್ಳೆಯ ಯೋಜನೆ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರದ್ದು. ಈಗಲೂ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಈ ಗುಣಮಟ್ಟ ವೀಕ್ಷಣೆ ಮಾಡಿದರೆ ಬಹುಶಃ ಸೈಕಲ್ ಇದ್ದು ಕೊಡುವಂಥ ಗುಣಮಟ್ಟ ಸರ್ಕಾರ ಏನೊಂದು ಒಳ್ಳೆಯ ಒಂದು ಯೋಜನೆಯನ್ನು ರೂಪಿಸಿದೆ. ಇದು ಜನರಿಗೆ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಇದು ಸಿಕ್ಕುವುದಿಲ್ಲ. ಕಳಪೆ ಇದರ ಕಳಪೆ ಸೈಕಲ್ಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಸರಿಯಾದ ಅದರ ಬಿಡಿಭಾಗಗಳು ಸಹ ಸರಿಯಾಗಿ ಸರಿಯಿಲ್ಲ. ಇದನ್ನು ಬರುವ ಅಧಿವೇಶನದಲ್ಲಿ ಖಂಡಿತವಾಗಿ ನಾನು ಗಮನ ಸೆಳೆಯುತ್ತೇನೆ. ಇಂಥ ಸೈಕಲನ್ನು ಮಕ್ಕಳಿಗೆ ಯಾವತ್ತೂ ಕೊಡಬಾರ್ದು. ಯಾಕೆಂತೇಳಿ ಕೊಟ್ಟ ಮೇಲೆ ಒಂದು ಒಳ್ಳೆಯ ಸೈಕಲ್ ಕೊಡಬೇಕು. ಬಹುಶಃ 2,500ಕ್ಕಿಂತ ಜಾಸ್ತಿ ದುಡ್ಡನ್ನು ನಮ್ಮ ಸರ್ಕಾರ ಇದಕ್ಕೆ ಭರಿಸ್ತದೆ. ಆದರೆ 1,000-1,500 ಒಳಗೆ ಈ ಸೈಕಲನ್ನು ಕೊಡುವಂಥ ವ್ಯವಸ್ಥೆ ಕಳಪೆ ಸೈಕಲನ್ನು ಇವತ್ತು ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಇದರ ಬಗ್ಗೆ ವಿಧಾನಸಭೆಯಲ್ಲಿ ಗಮನ ಸೆಳೆಯುವಂಥ ಸೂಚನೆಯನ್ನು ಪ್ರಶ್ನೆಯನ್ನು ಕೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತೇವೆ. ಆದರೂ ಸೈಕಲ್ ಕೊಡಲೇಬೇಕು ಮಕ್ಕಳಿಗೆ, ಕೊಡ್ತಾ ಇದ್ದೇವೆ. ಸರ್ಕಾರದ ಈ ಒಂದು ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳು ಸರಕಾರಿ ಶಾಲೆಗೆ ಬರಬೇಕಂತ ಎಲ್ಲರ ಒಂದು ದೂರದೃಷ್ಟಿಯಿಂದ ಈ ಒಂದು ಯೋಜನೆಯನ್ನು ಸರ್ಕಾರ ತಂದಿದೆ. ಆ ದೃಷ್ಟಿಯಿಂದ ಶಾಲೆಗೆ ಮಕ್ಕಳು ಬರಬೇಕು, ಅದೇ ರೀತಿ ಕಲಿಯುವ ದೃಷ್ಟಿಯಿಂದ ಇಂಥ ಒಂದು ಕಾರ್ಯಕ್ರಮಗಳು, ಇನ್ನೂ ಅನೇಕ ಕಾರ್ಯಕ್ರಮಗಳು ಸರ್ಕಾರದ ವತಿಯಿಂದ ಆಗಲಿ ಅಂತ ಹೇಳುತ್ತಾ, ಸರ್ಕಾರದ ಈ ಒಂದು ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳು ಸರಕಾರಿ ಶಾಲೆಗೆ ಬರಬೇಕಂತ ಎಲ್ಲರ ಒಂದು ದೂರದೃಷ್ಟಿಯಿಂದ ಈ ಒಂದು ಯೋಜನೆಯನ್ನು ಸರ್ಕಾರ ತಂದಿದೆ. ಆ ದೃಷ್ಟಿಯಿಂದ ಶಾಲೆಗೆ